ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಗಾನಭಾರತೀಯ ಈ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಹಾಗೂ ನಮ್ಮ ಗಾನಭಾರತೀಯ ಫೇಸ್ಬುಕ್ ಹಾಗೂ ಯೂಟ್ಯೂಬ್ನ ವೀಕ್ಷಕರೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ತುಂಬ ವಿಶೇಷ ಕಾರ್ಯಕ್ರಮನೇ ಹೌದು. ಇವತ್ತಿನ ದಿನ ನಾವು ಈ ಕಾರ್ಯಕ್ರಮ ನಡೆಸ್ತಾ ಇರೋದಕ್ಕೆ ಕಾರಣ ಮೈಸೂರಿನ ಪ್ರಖ್ಯಾತ ವಿಜ್ಞಾನ ಲೇಖಕರು, ವಿಜ್ಞಾನಿಗಳು ಹಾಗೂ ಗಾನಭಾರತೀಯ ಸಂಸ್ಥಾಪಕರಲ್ಲಿ ಒಬ್ಬರಾದಂತಹ ಶ್ರೀಯುತ ಜೆ ಆರ್ ಲಕ್ಷ್ಮಣ್ ರಾವ್ ಅವರ ಜನ್ಮಶತಾಬ್ದಿಯ ಆಚರಣೆ ಅದು ಕೂಡ ಒಂದು ಕಾರಣ. ಇನ್ನೂ ಒಂದು ವಿಶೇಷ ಕಾರಣ ಅಂತಂದರೆ ಜೆ ಆರ್ ಲಕ್ಷ್ಮಣ್ ರಾವ್ ಹಾಗೂ ಅವರ ಶ್ರೀಮತಿಯವರ ವಿವಾಹದ ವಾರ್ಷಿಕೋತ್ಸವ ಇವತ್ತು. ಈ ಎರಡೂ ಕಾರಣಗಳಿಗಾಗಿ ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷವಾದದ್ದು. ಇದಕ್ಕೆ ಆಗಮಿಸಿರುವ ಜೆ ಆರ್ ಲಕ್ಷ್ಮಣ್ ರಾವ್ ಅವರ ಪುತ್ರಿ ಶ್ರೀಮತಿ ವಿದ್ಯಾ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ಈ ವಿಶೇಷ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋರು ವಿದ್ವಾನ್ ಡಿ ಬಾಲಕೃಷ್ಣ ಹಾಗೂ ವಿದ್ವಾನ್ ಶ್ರೀನಿವಾಸ್ ಅವರು. ಅಲ್ಲೂ ಕೂಡ ಒಂದು ವಿಶೇಷತೆ ಇದೆ. ಇವತ್ತು ಡಿ ಬಾಲಕೃಷ್ಣ ಅವರು ವೀಣೆ ಶೇಷಣ್ಣನವರ ಶಿಷ್ಯ ಪರಂಪರೆಗೆ ಸೇರಿದಂತಹ ಕರ್ನಾಟಕದ ಭಾರತದ ಬಹಳ ಮುಖ್ಯ ವೈಣಿಕರಲ್ಲಿ ಒಬ್ಬರವರು. ಡಾಕ್ಟರ್ ದೊರಸಮಯ್ಯಂಗಾರ್ ಅವರ ಹೆಸರನ್ನ ಕೇಳದೇ ಇರೋರೇ ಇಲ್ಲ. ಅವರ ಪುತ್ರ ಇವರು. ಡಾಕ್ಟರ್ ದೊರಸ್ವಾಮಿ ಅಯ್ಯಂಗಾರ್ ಅವರು ವೀಣಾ ವೆಂಕಟಗಿರಿಯಪ್ಪ ಅವರ ಶಿಷ್ಯರು. ವೀಣಾ ವೆಂಕಟಗಿರಿಯಪ್ಪ ಅವರು ಶೇಷಣ್ಣವರ ನೇರ ಶಿಷ್ಯರು. ಇದು ಒಂದಾದರೆ ವೀಣಾ ವೆಂಕಟಗಿರಿಯಪ್ಪ ಅವರ ಮೊಮ್ಮಗ ವಿದ್ವಾನ್ ಶ್ರೀನಿವಾಸ್ ಅವರು, ಶ್ರೀನಿವಾಸ್ ಪ್ರಸನ್ನ ಅವರು. ಅವರು ದೊರಸ್ವಾಮಿ ಅಯ್ಯಂಗಾರ್ ಅವರಲ್ಲಿ ಅಲ್ಲದೆ ಬಾಲಕೃಷ್ಣ ಅವರಿಂದಲೂ ಕೂಡ ವೀಣೆಯನ್ನು ಕಲ್ತಿದ್ದಾರೆ. ಈ ಇಬ್ಬರು ವೈಣಿಕ ಜೋಡಿ ಏನಿದೆ ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲ, ದೇಶದಾದ್ಯಂತ ಅನೇಕ ಕಚೇರಿಗಳನ್ನು ಕೊಟ್ಟು ಸಂಗೀತ ರಸಿಗರ ಗಮನವನ್ನು ಸೆಳೆದಿದ್ದಾರೆ. ಇವರಿಬ್ಬರಿಗೂ ಕೂಡ ಗಾನಭಾರತಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಇಂದಿನ ಈ ದ್ವಂದ್ವ ವೀಣಾವಾದನಕ್ಕೆ ತಾಳವಾದ್ಯ ಸಹಕಾರವನ್ನು ನೀಡ್ತಾ ಇದ್ದಾರೆ ವಿದ್ವಾನ್ ಬಿ ಎಸ್ ಪ್ರಶಾಂತ್ ಅವರು. ಮೃದಂಗದಲ್ಲಿ ಪ್ರಶಾಂತ್ ಅವರು ಈಗ ಪತ್ರಿ ಸತೀಶ್ ಕುಮಾರ್ ಅವರಲ್ಲಿ ಹಾಗೂ ವ್ಯಾಸವಿಠಲ ಇತ್ಯಾದಿ ಅನೇಕ ಗುರುಗಳಲ್ಲಿ ಕಲ್ತಿದ್ದಾರೆ ಹಾಗೂ ಅನೇಕ ಕಾರ್ಯಕ್ರಮಗಳಲ್ಲಿ ಹಲವಾರು ಹಿರಿಯ ಕಿರಿಯ ಸಂಗೀತಗಾರರಿಗೆ ತಾಳವಾದ್ಯ ಸಹಕಾರವನ್ನು ನೀಡಿದ್ದಾರೆ. ಘಟದಲ್ಲಿ ಇವತ್ತು ವಿದ್ವಾನ್ ಶರತ್ ಕೌಶಿಕ್ ಅವರು ಸಾಥ್ ನೀಡ್ತಾ ಇದ್ದಾರೆ. ಇವರು ಕೂಡ ವಿದ್ವಾನ್ ರಮೇಶ್ ಹಾಗೂ ರವಿಶಂಕರ್ ಅವರಲ್ಲಿ ಘಟವನ್ನು ಕಲ್ತಿದ್ದಾರೆ. ಈ ಇಬ್ಬರು ತಾಳವಾದ್ಯ ವಿದ್ವಾಂಸರಿಗೆ ಗಾನಭಾರತಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇದೀಗ ದ್ವಂದ್ವ ವೀಣಾವಾದನಕ್ಕೆ ಕೇಳ್ಕೊಳ್ತೇನೆ. ಸಂಗೀತ ರಸಿಕರೆಲ್ಲರಿಗೂ ನಮಸ್ಕಾರ. ಶ್ರೀ ಲಕ್ಷ್ಮಣ್ ರಾವ್ ಅವರ ಜನ್ಮಶತಾಬ್ದಿಯ ಸಂದರ್ಭದಲ್ಲಿ ನನ್ನನ್ನು ಆಹ್ವಾನಿಸಿ ಕಚೇರಿ ನೀಡಲು ನಮಗೊಂದು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಅವರ ಕುಟುಂಬ ವರ್ಗದವರಿಗೆ ನಮ್ಮ ತಂಡದ ಪರವಾಗಿ ಕೃತಜ್ಞತಾಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸುತ್ತಾ ಕಾರ್ಯಕ್ರಮವನ್ನು ನಾಟಿ ರಾಗದ ಪುಲಿಯೂರು ದೊರಸ್ವಾಮಿ ಅಯ್ಯರವರ ರಚನೆ ಸರಸೀರು ಹಾಸನ ಪ್ರಿಯೆ ಆದಿತಾಳ ಈ ಕೀರ್ತನೆಯೊಂದಿಗೆ ಆರಂಭ ಮಾಡ್ತಾ ಇದ್ದೀವಿ.
ಇನ್ನು ಮುಂದೆ ಮುತ್ತುಸ್ವಾಮಿ ದೀಕ್ಷಿತರವರ ಕೀರ್ತನೆ ಶ್ರೀರಾಗ ರೂಪಕದಾಳ ಶ್ರೀವರ ಲಕ್ಷ್ಮಿ
ಬಿಲಹರಿ ರಾಗದಲ್ಲಿ ಪಟ್ಟಣಂ ಸುಬ್ರಹ್ಮಣ್ಯರವರ ರಚನೆ ಪರಿಧಾನಮಿಚ್ಚಿತಿ ಕಂಡು ಚಾಪತಾಳ Mm-hmm.
ಹಿಂದೋಳ ರಾಗದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರವರ ರಚನೆ ನೀರಜಾಕ್ಷಿ ಕಾಮಾಕ್ಷಿ ವಿಳಂಬ ರೂಪಕ. Mm-hmm.
ನಳಿನಕಾಂತಿ ರಾಗದಲ್ಲಿ ತ್ಯಾಗರಾಜರ ಕೀರ್ತನೆ ಮನವೇಳ ಕಿಂಚರಾತಡೆ ಆದಿತಾಳ Thank you.
ಈಗ ಮತ್ತೊಂದು ತ್ಯಾಗರಾಜರ ರಚನೆ ಓರಂಗಶಾಹಿ ಕಾಂಬೋದಿರಾಗ ಆದಿತಾಳ.
Thank you.
Thank you.
Thank you.
ನಮಸ್ಕಾರ. ಇಲ್ಲಿಯವರೆಗೂ ನಾವು ಇನ್ನೂ ಮುಂದುವರಿಯುತ್ತೆ, ಆದರೆ ಇಲ್ಲಿಯವರೆಗೂ ಈಗ ಶ್ರೀಮತಿ ಜೀವುಬಾಯಿ ಮತ್ತು ಶ್ರೀ ಜೆ ಆರ್ ಲಕ್ಷ್ಮಣರಾವ್ ಅವರ ಸಂಸ್ಮರಣ ವೀಣಾ ಕಾರ್ಯಕ್ರಮವನ್ನು ಆನಂದಿಸ್ತಾ ಇದ್ದೀವಿ. ಇವತ್ತು ಶ್ರೀಮತಿ ಜೀವುಬಾಯಿ ಮತ್ತು ಶ್ರೀ ಜೆ ಆರ್ ಲಕ್ಷ್ಮಣರಾವ್ ಅವರ ಮದುವೆಯಾದ ದಿನ ಕೂಡ, ಹಾಗಾಗಿ ಇವತ್ತು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತುಂಬ ಅದ್ಭುತವಾಗಿ ವೀಣಾವಾದನ ನಡೆಸಿಕೊಟ್ಟಿದ್ದಾರೆ ವಿದ್ವಾನ್ ಡಿ ಬಾಲಕೃಷ್ಣ ಅವರು. ಅವರ ಜೊತೆಗೆ ಅವರ ಶಿಷ್ಯ ವಿದ್ವಾನ್ ಶ್ರೀನಿವಾಸ್ ಪ್ರಸನ್ನ ಅವರು ಈ ದ್ವಂದ್ವ ವೀಣಾವಾದನದ ಮೆರುಗನ್ನು ಹೆಚ್ಚಿಸಲಿಕ್ಕೆ ಇಬ್ಬರೂ ಸೇರಿ ತುಂಬ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ. ಆ ವಾದನದ ಬಗ್ಗೆ ನಾನು ಹೆಚ್ಚು ಹೇಳಬೇಕಾಗಿಲ್ಲ, ಯಾಕೆಂದರೆ ಡಿ ಬಾಲಕೃಷ್ಣ ಅವರು ವೇದಿಕೆಯಲ್ಲಿ ನುಡಿಸ್ತಾ ಇದ್ದಾರೆ. ಅಂದರೆ ವೀಣೆಯ ಒಂದು ಸೊಬಗು ತುಂಬ ಚೆನ್ನಾಗಿ ಅರಳುತ್ತೆ, ಅದನ್ನು ಎಲ್ಲರೂ ಕೇಳಿದ್ದೀರಾ. ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮಕ್ಕೆ ಸಹವಾದನದಲ್ಲಿ ಸಮರ್ಥವಾಗಿ ಮೃದಂಗದಲ್ಲಿ ಸಹಾಯ ಮಾಡಿರುವಂಥವರು ವಿದ್ವಾನ್ ಬಿ ಎಸ್ ಪ್ರಶಾಂತ್ ಅವರು, ಅವ್ರಿಗೆ ನಾನು ಎಲ್ಲರ ಪರವಾಗಿ ನಮಸ್ಕಾರಗಳನ್ನು ಹೇಳ್ತೇನೆ. ಮತ್ತು ಘಟಂನಲ್ಲಿ ಅಷ್ಟೇ ಸಮರ್ಥವಾಗಿ ಶ್ರೀ ವಿದ್ವಾನ್ ಶರತ್ ಕೌಶಿಕ್ ಅವರು ಅದ್ಭುತವಾಗಿ ನುಡಿಸಿದ್ದಾರೆ. ಅವರ ನುಡಿಸಾಣಿಕೆಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಇವತ್ತು ಲಕ್ಷ್ಮಣರಾವ್ ಅವರ ಕುಟುಂಬದವರು ಬಂದಿದ್ದಾರೆ, ಅವ್ರಿಗೂ ನಾನು ವಂದನೆಗಳನ್ನು ಅರ್ಪಿಸ್ತೇನೆ. ಮತ್ತು ಮುಂದಿನ ವಾರ ಇದೇ ವೇದಿಕೆಯಲ್ಲಿ 2ನೇ ತಾರೀಕು ಕಾರ್ಯಕ್ರಮ ಶ್ರೀಮತಿ ಸರಸ್ವತಿ ಮತ್ತು ಡಾಕ್ಟರ್ ಆರ್ ಸುಂದರಾಚಾರ್ ಅವರ ಸಂಸ್ಮರಣಾ ಕಾರ್ಯಕ್ರಮ ಇದೆ. ಅದು ವಿದ್ವಾನ್ ಕುನ್ನಕುಡಿ ಎಂ ಬಾಲಮುರಳಿಕೃಷ್ಣ ಅವರ ಗಾಯನ ಕಾರ್ಯಕ್ರಮ ಇರುತ್ತೆ. ಎಲ್ಲರೂ ಅವತ್ತು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತೇನೆ. ಕಾರ್ಯಕ್ರಮ ಇನ್ನೊಂದು ಸ್ವಲ್ಪ ಹೊತ್ತು ಮುಂದುವರಿಯಲಿದೆ. ಕಡೆಯದಾಗಿ ವೀಣಾ ಶೇಷಣ್ಣನವರ ತಿಲ್ಲಾನ ರಾಗ ಕನ್ನಡ ಆದಿತಾಳ ವಿಳಂಬ